ಶ್ರೀ ಗುರು ಬ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ಶ್ರೀಹ ಕಾಂತಾಯ ಕಲ್ಯಾಣ ನಿಧಯ ನಿಧಯೇರ್ತಿ ಶ್ರೀ ವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ ವೀಕ್ಷಕ ಬಂಧುಪ್ರಭುಗಳಲ್ಲಿ ಪ್ರಾತಃ ಕಾಲದ ನಮಸ್ಕಾರ ಆದಿಗಳನ್ನು ಮಾಡ್ತಾ ನೋಡಿ ಈ ದಿನ ವಿಶೇಷವಾಗಿರುವಂತಹ ದಿನ ಹಬ್ಬವೆಲ್ಲವೂ ಸಹ ಮುಗಿತು ಕಾರ್ತಿಕ ಪ್ರಾರಂಭವಾಯಿತು ಕಾರ್ತಿಕ ಮಾಸ ಪ್ರಾರಂಭವಾಗಿದೆ ಶುಭ ಕಾರ್ಯಗಳು ತುಂಬ ಚೆನ್ನಾಗಾಗುತ್ತೆ ಮದುವೆ ಮುಂಜಿಗಳು ಗುರುಪ್ರವೇಶಾದಿಗಳಿಗೆ ತುಂಬ ಪ್ರಶಸ್ತವಾಗಿರುವಂಥದ್ದು ವಾಸ್ತುಪುರುಷನ ರಾಜಯೋಗ ಅಂತ ಹೇಳ್ತೀವಿ ನಾವು ಇದನ್ನು ಈ ವಾಸ್ತು ಪುರುಷ ರಾಜಯೋಗಗಳಿದ್ದಾಗ ಭೂಮಿ ಖರೀದಿಯನ್ನು ಮಾಡುವಂಥದ್ದು ಮನೆಯನ್ನು ಕಟ್ಟಲಿಕ್ಕೆ ಪಾಯಪೂಜೆಗಳನ್ನು ಮಾಡುವಂಥದ್ದು ಗೃಹಪ್ರವೇಶಾದಿಗಳನ್ನು ಮಾಡುವಂಥದ್ದು ಇವೆಲ್ಲವೂ ಸಹ ಏರಳವಾಗುತ್ತೆ ನೀವು ಸುಮ್ಮನಿದ್ರೂ ಸಹ ನಿಮ್ಮನ್ನು ಕೆಣಕತ್ತೆ ಕೆದಕತ್ತೆ ಅದು ಏನೋ ಒಂದು ಮಾಡಬೇಕು ಅಂತ ಉತ್ಸಾಹ ಉಲ್ಲಾಸವನ್ನು ತಂದು ಕೊಡುತ್ತೆ ಮನಸ್ಸನ್ನು ಮಾಡುತ್ತೆ ಅಂತಹ ತುಂಬ ಚೆನ್ನಾಗಿರುವಂಥ ದಿನಗಳು ಪ್ರಾರಂಭವಾಗಿದೆ ಈ ದಿನ ವಿಶೇಷವಾಗಿ ಬುಧವಾರ ಬುಧವಾರ ನಮಗೆ ಜ್ಯೇಷ್ಠ ನಕ್ಷತ್ರ ಇರುತ್ತೆ ವಿಶೇಷವಾದಂತಹ ದಿನ ಮತ್ತು ಭಗವಂತನ ಆರಾಧನೆ ಮಾಡಲಿಕ್ಕೆ ಕಾರ್ತಿಕ ಮಾಸ ಮೊದಲನೇ ದಿನ ಆಗಿರುತ್ತೆ ಅತ್ಯಂತ ಶುಭವಾಗಿರುವಂಥ ದಿನವೂ ಸಹ ಹೌದು ಏನಾದರೂ ಕಾರ್ಯಕ್ರಮಗಳನ್ನು ಇದನ್ನು ಮಾಡ್ಬೋದು ಖರೀದಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನೋಡಿ ಈ ದಿನ ಮೇಷರಾಶಿಯವರಿಗೂ ಸಹ ಸ್ವಲ್ಪ ಸೋಮ್ಯರ್ತನವೆಲ್ಲವೂ ಸಹ ಹೋಗಿದೆ ಕೆಲಸಗಳಿಗೆ ಮನಸ್ಸನ್ನು ಮಾಡಿದ್ದೀರಿ ಕೆಲಸ ಮಾಡುವಂತಹ ಜಾಗದಲ್ಲಿ ಪ್ರಶಂಸೆಯೂ ಜೊತೆಯಲ್ಲಿದೆ ಸ್ವಲ್ಪ ಕಿರಿಕಿರಿಯೂ ಇದೆ ಹೋಗಲಿಕ್ಕೆ ಮಾತುಗಳು ಇದೆ ತೆಗಲಿಕ್ಕೆ ಮಾತುಗಳು ಇದೆ ಲಾಭವೂ ಇದೆ ನಷ್ಟವೂ ಇದೆ ಸ್ವಲ್ಪ ಮಿಶ್ರ ಫಲಗಳಿಂದ ಕೂಡಿರುತ್ತೆ ಇರುತ್ತೆ ಮೇಷರಾಶಿಯವರಿಗೆ ಆದರೂ ಸಹ ಸ್ವಲ್ಪ ರಾಯರ ಪ್ರಾರ್ಥನೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಂತರದಲ್ಲಿ ಋಷಭರಾಶಿಯವರಿಗೆ ಮನಸ್ಸು ಭಾಳ ಚಂಚಲ ಇದೆ ಮನಸ್ಸು ಗೊಂದಲಕ್ಕೆ ಗೂಡಾಗ್ತಾ ಇದೆ ಏನೇನು ಬೇಕು ಅಂತ ಕೇಳಿದ್ರೂ ಸಹ ಅದು ಸಣ್ಣ ಪುಟ್ಟ ಆಲೋಚನೆಗಳನ್ನು ಮಾಡುತ್ತೆ ಜೊತೆಯಲ್ಲಿ ಸ್ವಲ್ಪ ಶೀತ ನೆಗಡಿ ಕೆಮ್ಮಿನ ವಾತಾವರಣಗಳಿರುತ್ತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಸೃಷ್ಟಿಯನ್ನು ಮಾಡ್ಬೋದು ಜಾಗ್ರತೆಯನ್ನು ವಹಿಸಿ ಜೊತೆಯಲ್ಲಿ ಮಿಥುನ ರಾಶಿಯವರಿಗೂ ಸಹ ವ್ಯವಹಾರದಲ್ಲಿ ಪ್ರಗತಿ ಇದೆ ಕುಟುಂಬದಲ್ಲಿ ಸೌಹಾರ್ದತೆ ಇದೆ ಕೊತ್ತೆಯಲ್ಲಿ ಏನೇನು ಅವರು ಸಹ ಹೆಂಡತಿಯ ಸಹಕಾರ ಮಕ್ಕಳ ಸಹಕಾರ ಹೋಗಲಿಕ್ಕೆ ಮಾತುಗಳು ಪ್ರಶಂಸೆ ಮಾತುಗಳು ಎಲ್ಲ ತುಂಬ ಯೋಗ ತುಂಬ ಚೆನ್ನಾಗಿರುತ್ತೆ ಮಿಥುನ ರಾಶಿಯವರಿಗೆ ಮತ್ತು ಕರ್ನಾಟಕ ರಾಶಿಯವರಿಗೆ ಸ್ವಲ್ಪ ಕೋಪ ಇತ್ತು ಅದರ ಕಮನ ಕಡಿಮೆ ಆಗಿದೆ ತಂದೆಯಿಂದ ಹೊಗಳಿಕೆ ಮಾತುಗಳಾಗ್ತಿದೆ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಜೊತೆಯಲ್ಲಿ ಮಿಥುನ್ ಪಂಚಮದಲ್ಲಿ ಕುಜ ಇರ್ತಾನೆ ರವಿ ಇರ್ತಾನೆ ಪದ ಸಪ್ತಮದಲ್ಲಿ ಬುಧ ಇರ್ತಾನೆ ಬುದ್ಧಿ ಆ ಚಾತುರ್ಯತೆ ತುಂಬ ಚೆನ್ನಾಗಿರುತ್ತೆ ಆಲೋಚನೆ ಶಕ್ತಿ ತುಂಬ ಚೆನ್ನಾಗಿದೆ ನಿಮ್ಮ ಬುದ್ಧಿಶಕ್ತಿಯಿಂದ ಏನು ಬೇಕಾದರೂ ಲಾಭವನ್ನು ಗಳಿಸುವಂತಹ ದಿನ ಕರ್ಕಾಟಕ ರಾಶಿಯವರಿಗೆ ಸಿಂಹರಾಶಿವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ ಜೊತೆಯಲ್ಲಿ ಸ್ವಲ್ಪ ವ್ಯಯಸ್ಥಾನದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ವ್ಯವಹಾರದಲ್ಲಿ ಪ್ರ ಸ್ವಲ್ಪ ವ್ಯತ್ಯಾಸಗಳು ಹೈನುಗಾರಿಕೆ ಅಂದರೆ ಲೈ ರೈತಾಪಿ ಜನಗಳಿಗೆ ನಷ್ಟದ ವಾತಾವರಣ ನೀವು ಕೈ ಹಾಕಿದ ಕೆಲಸಗಳಲ್ಲಿ ನಷ್ಟ ಕಷ್ಟಗಳು ಟ್ರ್ಯಾಕ್ಟರ್ ಯಾರಾದರೂ ಇಟ್ಟಿದ್ರೆ ಸಣ್ಣ ಪುಟ್ಟ ಅವಘಡಗಳಾಗುವಂಥ ಸನ್ನಿವೇಶಗಳು ಸಹ ಸಿಂಹರಾಶಿಯವರಿಗಿಂತ ಜಾಗ್ರತೆಯನ್ನು ವಹಿಸಿ ನಂತರದಲ್ಲಿ ಕನ್ಯಾ ರಾಶಿಯವರಿಗೂ ಸಹ ಕನ್ಯಾ ರಾಶಿಯವರಿಗೆ ಹಣಕಾಸಿನ ಹೇರಳವಾದಂತಹ ಅನುಕೂಲ ಅದೇ ಶುಭ ಕಾರ್ಯಗಳಲ್ಲಿ ಅಡೆತಡೆ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಸ್ವಲ್ಪ ಶತ್ರುಗಳ ಕಾಟ ಮತ್ತು ಹೈನುಗಾರಿಕೆಯಲ್ಲಿ ಉತ್ತಮವಾದಂತಹ ಲಾಭ ಜೊತೆಯಲ್ಲಿ ಸಣ್ಣ ಪುಟ್ಟ ಹವಗಡಗಳು ಅದರಿಂದ ಜಾಗ್ರತೆಯನ್ನು ವಹಿಸಿ ಕನ್ಯಾ ರಾಶಿಯವರು ನಂತರದಲ್ಲಿ ರಾಶಿವರಿಗೆ ಇದ್ದಂಥ ಕಷ್ಟಗಳಲ್ಲೂ ಸಹ ಬಿಡುಗಡೆ ಆಯಿತು ವ್ಯವಹಾರದಲ್ಲಿ ಪ್ರಗತಿ ಇದೆ ಹಣಕಾಸಿನ ಉತ್ತಮವಾದಂತಹ ಲಾಭ ಇದೆ ಆರೋಗ್ಯದಲ್ಲಿ ಚೇತರಿಕೆ ತುಂಬ ಚೆನ್ನಾಗಿದೆ ಶತ್ರುಗಳೆಲ್ಲರೂ ಶಮನವಾಗಿ ಮಿತ್ರತ್ವ ಜಾಸ್ತಿ ಆಗುತ್ತೆ ಕೆಲಸ ಮಾಡುವಂತಹ ಜಾಗದಲ್ಲಿ ಹೊಗಳಿಕೆ ಮಾತುಗಳು ಪ್ರಶಂಸೆ ಬಡ್ತಿ ಲಾಭ ಇವೆಲ್ಲವೂ ಸಹ ಅನುಕೂಲವಿದೆ ಮತ್ತು ರುಚಿಕ ರಾಶಿಯವರಿಗೆ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳಿದೆ ಆರೋಗ್ಯದಲ್ಲಿ ವ್ಯತ್ಯಾಸವಿದೆ ಏನನ್ನು ಮಾಡೋಕ್ಕೋದ್ರೂ ಅಪನಿಂದನೆಗಳು ಜಾಸ್ತಿ ಆಗ್ತಿದೆ ಒಂದನ್ನು ಮಾಡೋಕ್ಕೋದ್ರೆ ಒಂದೇನೋ ಒಂದು ಎಡವಟ್ಟಾಗುತ್ತೆ ಜೊತೆಯಲ್ಲಿ ಏನನ್ನು ನಿಮಗೆ ಜೊತೆಯಲ್ಲಿ ನಿಮಗೆ ಸಹಕಾರ ಸಹಯೋಗ ಸಿ ಮಾಡ್ತಿದ್ದವರೂ ಸಹ ನಿಮ್ಮನ್ನು ಶತ್ರುತ್ವದಿಂದ ನೋಡುವಂಥದ್ದು ಸ್ವಲ್ಪ ಹುಡುಗರಿಗೆ ಬಾಲ್ಯ ವ್ಯವಸ್ಥೆ ಅಂತ ಕಾರಾಗೃಹ ವಾಸ ಅನ್ನುವಂಥ ಸನ್ನಿವೇಶಗಳು ಬರಬಹುದು ಅಥವಾ ಪೊಲೀಸ್ ಸ್ಟೇಷನ್ನು ಈ ಥರ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ಒಡದಾಟ ಜಾಗೃತೆಯನ್ನು ವಹಿಸಿ ವೃಶ್ಚಿಕ ರಾಶಿಯವರು ಮತ್ತು ಧನುಸ್ ರಾಶಿಯವರಿಗೆ ಬುದ್ಧಿ ಭಾಳ ಚಂಚಲ ಇದೆ ಏನನ್ನು ಮಾಡೋಕ್ಕೋದ್ರೂ ಸಹ ಗೊಂದಲ ಆಗ್ತಾ ಇದೆ ಏನನ್ನು ಮಾಡೋಕ್ಕೋದ್ರೂ ನಷ್ಟದ ವಾತಾವರಣ ಆಗ್ತಿದೆ ಜೊತೆಯಲ್ಲಿ ಚಾಡಿ ಮಾತುಗಳು ಇನ್ನೊಬ್ಬರು ಮಾತುಗಳು ನಾವು ಕಿವಿ ಕೊಡುವಂಥದ್ದು ಇಲ್ಲ ಸಲ್ಲದ ಅಪವಾದಗಳು ಅಪನಿಂದೆಗಳು ಸಣ್ಣ ಸಣ್ಣ ಪುಟ್ಟ ವಿಚಾರಗಳಿಗೆ ನಾವೇ ಕಲಹಗಳು ಸೃಷ್ಟಿ ಮಾಡಿಕೊಡುವಂಥದ್ದು ಈ ಥರ ಇರುತ್ತೆ ಜಾಗ್ರತೆಯನ್ನು ವಹಿಸಿ ಆಮೇಲೆ ಭೂಮಿ ವಿಚಾರಕ್ಕೋದ್ರೆ ಸ್ವಲ್ಪ ನಷ್ಟದ ವಾತಾವರಣ ಧನುಸು ರಾಶಿರುತ್ತೆ ಜಾಗ್ರತೆಯನ್ನು ವಹಿಸಿ ನಂತರದಲ್ಲಿ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಹೈನುಗಾರಿಕೆಯಲ್ಲಿ ಲಾಭ ಇದೆ ನಿಮಗೆ ಶತ್ರುಗಳು ಸಹ ಶಮನವಾಗಿ ಮಿತ್ರರಾಗ್ತಾರೆ ಆಮೇಲೆ ಏನೇನು ಮಾಡೋಕ್ಕೋದ್ರೂ ಪ್ರಗತಿ ಕಾಣುತ್ತೆ ನಿಮಗೆ ಇರುವಂತಹ ನಿಮ್ಮ ಜೊತೆಯಲ್ಲಿ ಸುತ್ತಮುತ್ತ ಇರುವಂಥವರಿಂದ ನಿಮಗೆ ಸಹಕಾರ ಸಹಯೋಗ ಮನ್ನಣೆ ಇವೆಲ್ಲವೂ ಸಹ ಸಿಗುವಂಥ ವಾತಾವರಣ ನಿಮ್ಮದಾಗಿದೆ ಮತ್ತು ಕುಂಭರಾಶಿಯವರಿಗೆ ಸ್ವಲ್ಪ ಕೋಪ ಜಾಸ್ತಿ ಇದೆ ನಾನತ್ವ ಜಾಸ್ತಿ ಇದೆ ನಾನೇನು ಮಾಡಬೇಕು ಸ್ಟಿಕ್ಟ್ ಆಗಿರ್ತೀನಿ ಎನ್ನುವಂತಹ ವಾತಾವರಣ ಮತ್ತು ಏನೇನು ಮಾಡೋಕ್ಕೋರು ಧರ್ಮ ನಿಷ್ಠೆ ಮತ್ತು ನಮ್ಮ ಚೌಕಟ್ಟಿನಲ್ಲಿ ವ್ಯವಹಾರವನ್ನು ಮಾಡ್ತಿರ್ತೀವಿ ಅಧರ್ಮಗಳಿಗೆ ಗುರಿ ಆಗೋದಿಲ್ಲ ಅಧರ್ಮಗಳಿಗೆ ಹೋಗೋದಿಲ್ಲ ಕೆಟ್ಟದಕ್ಕೆ ನಾವು ಮನಸ್ಸನ್ನು ಮಾಡೋದಿಲ್ಲ ಒಳ್ಳೆ ಸಹ ಅದಕ್ಕೆ ಪ್ರಶಂಸೆ ಕೊಡ್ತೀವಿ ಜೊತೆ ಅದೇ ರೀತಿಗೆ ಪ್ರೋತ್ಸಾಹ ಕೊಡ್ತೀವಿ ಆ ಕೆಲಸವನ್ನೇ ಮಾಡುವಂತಹ ದಿನ ಇವರು ಮಕರ ರಾಶಿಯವರು ತುಂಬ ಚೆನ್ನಾಗಿರುತ್ತೆ ತಂದೆ ಬುದ್ಧಿ ಮಾತುಗಳನ್ನ ಹೇಳ್ತಾರೆ ಕೋಪ ಮಾಡ್ಕೋಬಾರ್ದು ಅವರ ಜೊತೆಯಲ್ಲಿ ಸೌಹಾರ್ದತೆ ನಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಮೀನರಾಶಿಯವರು ತುಂಬ ಇವತ್ತ ಮಿತ್ರರಾಗಿದ್ದವರು ನಾಳೆ ಶತ್ರುಗಳಾಗ್ತಿರ್ತಾರೆ ನಾಳೆ ಶತ್ರು ಆಗಿದ್ದವರು ನಾಡದು ಇನ್ನೊಬ್ಬರು ಶತ್ರು ಸೃಷ್ಟಿಯನ್ನು ಮಾಡ್ತಾನೆ ಆದ್ದರಿಂದ ಅತಿಯಾದಂತಹ ನಂಬಿಕೆ ನಂಬಿಕೆ ಇರುವವರಿಂದ ನಿಮಗೆ ದ್ರೋಹ ವಂಚನೆ ಹಣಕಾಸಿನ ನಷ್ಟ ಮತ್ತು ಕೋಪದ ವಾತಾವರಣ ಜಾಸ್ತಿ ಮತ್ತು ಶತ್ರುತ್ವ ಇದೆಲ್ಲ ತಂದು ಕೊಡುವಂತಹ ವಾತಾವರಣ ಬೆಳೀತಾ ಇದೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಅತಿಯಾಗಿ ಯಾರನ್ನು ನಂಬಿಕೊಬಾರ್ದು ವ್ಯವಹಾರವನ್ನು ಮಾಡೋಕ್ಕೆ ಸ್ಟ್ರಿಕ್ಟ್ ಆಗಿರಬೇಕು ಅದರಲ್ಲಿ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಮತ್ತು ಕುಟುಂಬ ಜೊತೆಯಲ್ಲಿ ಜಾಸ್ತಿ ಕಾಲ ಕಳೆದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದನ್ನು ಬುಧವಾರದ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇನೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ ಮಾಡಲಿ ಸರ್ವೇ ಜನ ಸುಖಿನೋ ಭವಂತು ಲೋಕಾಸಮಸ್ತ ಸುಖಿನೋ ಭವಂತು